ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಮ್ಮ ಹೊಸ ಚಾನಲ್ ಗುರು ಡಿವೋಷನಲ್ ಟಾಕ್ಸ್ ಚಾನಲಿನ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಈ ದಿನ ತುಂಬ ವಿಶೇಷವಾಗಿ ಮೈತ್ರೇಯಿ ಮುಹೂರ್ತ. ಮೈತ್ರೇಯಿ ಮುಹೂರ್ತ ಅಂದರೆ ಏನು ಅನ್ನೋದು ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ. ಹಾಗೂ ಈ ಮೈತ್ರೇಯಿ ಮುಹೂರ್ತದಲ್ಲಿ ಮಾಡಿಕೊಳ್ಳುವ ಪರಿಹಾರ ಯಾವ ರೀತಿ ಇರುತ್ತೆ ಅಂತ ಸುಮಾರು ವಿಡಿಯೋಗಳು ನಾನು ಮಾಡಿದ್ದೀನಿ. ಯಾಕಂದರೆ ಸುಮಾರು ಜನ ನಾವು ಬ್ಯಾಂಕಲ್ಲಿ ಲೋನ್ ತಗೊಂಡಿದ್ದೀವಿ, ಕಟ್ಟೋದಕ್ಕಾಗ್ತಾ ಇಲ್ಲ. ಅಕಸ್ಮಾತ್ ಹೋಮ್ ಲೋನ್ ತಗೊಂಡಿದ್ದೀವಿ, ಚೀಟಿ ಹಾಕಿದ್ದೀವಿ, ಅಲ್ಲೂ ಸಾಲ ಮಾಡ್ಕೊಂಡಿದ್ದೀವಿ, ಕೈ ಸಾಲ ತಗೊಂಡಿದ್ದೀವಿ, ಬಡ್ಡಿ ಜಾಸ್ತಿ ಇದೆ, ಕಟ್ಟೋದಕ್ಕಾಗ್ತಾ ಇಲ್ಲ. ಈ ರೀತಿ ಫ್ರೆಂಡ್ಸ್ ಹತ್ರ ಆಗಿರಬಹುದು, ಬ್ಯಾಂಕಲ್ಲಾಗಿರಬಹುದು, ಬಂಧುಗಳ ಹತ್ರ ಆಗಿರಬಹುದು, ಯಾವ ರೀತಿಯ ಸಾಲಗಳೇ ಆಗಿರಬಹುದು, ಲೋನ್ ಆಗಿರಬಹುದು, ಅದು ಬೇಗ ತೀರಬೇಕು. ಅದರಿಂದ ನಾವು ವಿಮುಕ್ತರಾಗಬೇಕು. ಸಾಲ ಅಂದ್ರೇ ನಿಜವಾಗ್ಲೂ ಒಂದು ನೆಮ್ಮದಿ ಇಲ್ಲದ ಜೀವನ ಅಂತ ಹೇಳಬಹುದು. ಅದನ್ನು ತೀರಿಸಬೇಕು ಅಂತ ನಮಗೂ ಕೂಡ ಆಸೆ ಇದೆ. ಆದರೆ ಏನೇ ಮಾಡಿದ್ರೂ ಸಾಲ ತೀರಿಸೋದಕ್ಕಾಗ್ತಾ ಇಲ್ಲ ಅನ್ನೋರು ತಪ್ಪದೇ ಈ ಪ್ರಯತ್ನ ಪಡಿ. ಮೈತ್ರೇಯಿ ಮುಹೂರ್ತ ಅಂದರೆ ಅಶ್ವಿನಿ ನಕ್ಷತ್ರ, ಮೇಷ ಲಗ್ನ, ಅನುರಾಧ ನಕ್ಷತ್ರ, ವೃಶ್ಚಿಕ ಲಗ್ನ, ಇಷ್ಟು ಕೂಡಿ ಬಂದಿರುವ ಒಂದು ಸಮಯವನ್ನು ಮೈತ್ರೇಯಿ ಮುಹೂರ್ತ ಅಂತ ಹೇಳ್ತೀವಿ. ಈ ಮೈತ್ರೇಯಿ ಮುಹೂರ್ತ ಅನ್ನೋದು ತುಂಬ ಒಳ್ಳೆಯ ಒಂದು ಸಂದರ್ಭ, ಒಂದು ಕ್ಷಣ ಅಂತ ಹೇಳಬಹುದು. ಈ ಒಂದು ದಿನ ಸಮಯ ಕೂಡ ತಿಳಿಸ್ತಾ ಇದ್ದೀನಿ. ಸಂಜೆ 7:30 ಪ್ರಾರಂಭ ಆಗುತ್ತೆ ಮೈತ್ರೇಯಿ ಮುಹೂರ್ತ. ಮುಕ್ತಾಯ ಬಂದು 9:17 ಸಮಯ. ನೀವು ಈ ಒಂದು ಇಷ್ಟು ಸಮಯ ಅಂದರೆ 7:30 to 9:17 ಈ ಪರಿಹಾರಗಳನ್ನ ನೀವು ಮಾಡ್ಕೊಳ್ಬೇಕಾಗುತ್ತೆ. ಎನ್ವಲಪ್ ಕವರ್ ಆದರೂ ತಗೊಳ್ಳಿ, ಅಥವಾ ಮುಯಿ ಕವರ್ ಅಂತ ಏನು ಹೇಳ್ತೀವಿ ನಾವು ಮದುವೆಗಳಿಗೆ, ಎಲ್ಲಾದರೂ ಗಿಫ್ಟ್ ಏನಾದರೂ ಕೊಡಬೇಕು ಅಂದರೆ ದುಡ್ಡು ಕೊಡ್ತೀವಲ್ವ, ಆ ಥರ ಕವರ್ ಇರುತ್ತಲ್ವ, ಆ ಥರ ಕವರ್ ಆದರೂ ತಗೊಳ್ಬಹುದು, ಅಥವಾ ಉಂಡಿ ಆದರೂ ತಗೊಳ್ಬಹುದು. ನಿಮ್ಮ ಫೆಸಿಲಿಟಿ ಯಾವ ಥರ ಇರುತ್ತೆ, ನಿಮಗೆ ಯಾವ ಅನುಕೂಲ ಸದ್ಯಕ್ಕೆ ಸಿಗುತ್ತೋ ಅದನ್ನು ನೀವು ಬಳಸ್ಕೊಳ್ಬಹುದು. ಈ ಪರಿಹಾರ ಮಾತ್ರ ನಿಜವಾಗ್ಲೂ ಎಷ್ಟು ಶಕ್ತಿದಾಯಕವಾಗಿರುತ್ತೆ ಅಂದರೆ ಇದನ್ನು ನೀವು ನಂಬಿಕೆಯಿಂದ ಫಾಲೋ ಮಾಡಬೇಕು ಅಷ್ಟೇ ಸ್ನೇಹಿತರೆ. ಸುಮಾರು ಜನ ಕಮೆಂಟ್ ಮಾಡ್ತಾ ಇರ್ತೀರ, ಸಾಲ ಜಾಸ್ತಿ ಇದೆ, ಸಾಲ ಜಾಸ್ತಿ ಇದೆ, ಅಥವಾ ಸಾಲ ಕೊಟ್ಟಿದ್ದೀವಿ ಅದು ವಾಪಸ್ ಬರ್ತಾ ಇಲ್ಲ, ಈ ರೀತಿ ಕೂಡ ಇರೋರು ತಪ್ಪದೆ. ಬರೀ ಸಾಲ ತೀರಿಸೋದಲ್ಲ, ಸಾಲ ನೀವು ಕೊಟ್ಬಿಟ್ಟಿರ್ತೀರ ಅಂದ್ಕೊಳ್ಳಿ, ಅವರು ನಿಮಗೆ ವಾಪಸ್ ಕೊಡಬೇಕು ಅನ್ನೋದಿದ್ರೆ ನಿಜವಾಗ್ಲೂ ಈ ಪರಿಹಾರನ ಮಾಡ್ಕೊಳ್ಬಹುದು. ಯಾವ ರೀತಿ, ಅದರ ಜೊತೆ ಮಂತ್ರ ಒಂದಿದೆ, ಆ ಮಂತ್ರವನ್ನು ಕೂಡ ಇಷ್ಟೇ ಸಂಜೆ 7:30 to 9:17 ನೀವು ಈ ಪರಿಹಾರನ ಮಾಡ್ಕೊಳ್ಬೇಕಾಗುತ್ತೆ. ಇಷ್ಟು ಮಾತಲ್ಲಿ ಹೇಳಿದ್ರೆ ನಿಜವಾಗ್ಲೂ ಕಡಿಮೆ ಆಗುತ್ತೆ. ಅದನ್ನು ನೀವು ಫಾಲೋ ಮಾಡಿದರೆ ಅಥವಾ ಮಾಡ್ತಾ ಇದ್ದರೆ ನಿಮಗೆ ಅದರ ರಿಸಲ್ಟ್ ಗೊತ್ತಾಗುತ್ತೆ ಸ್ನೇಹಿತರೆ. ಇದಕ್ಕೆ ಬೇಕಾಗಿರುವಂಥದ್ದು ನಮಗೆ ಬರೀ ಅದೇ ನಾನು ಹೇಳಿದೆ, ಉಂಡಿ ಅಥವಾ ಎನ್ವಲಪ್ ಕವರು, ಮುಯಿ ಕವರ್ ಏನೋ ಒಂದು ಇಟ್ಕೊಂಡಿರಿ. ಅದನ್ನು ಇಟ್ಕೊಂಡು ಆ ಸಮಯ ತಿಳಿಸಿದ್ದೀನಲ್ವಾ, ಆ ಸಮಯದಲ್ಲಿ ನೀವು ಅವ್ರಿಗೆ ಏನು ಮನೆ ಲೋನು ಅಂತ ಏನಾದರೂ ಇದ್ದರೆ, ಅಥವಾ ಬ್ಯಾಂಕ್ ಲೋನು, ಅಥವಾ ಕೈ ಸಾಲ, ಈ ರೀತಿ ನಾನಾ ಥರದಲ್ಲಿ ಸಾಲ ಇರುತ್ತಲ್ವ, ಅದನ್ನು ನೀವು ಮನಸ್ಸಲ್ಲಿ ಎಷ್ಟು ಸಾಲನಾದರೂ ಇರಲಿ ಅಷ್ಟು ಸಾಲ ತೀರಿಸೋದಕ್ಕೆ ನಿಮ್ಮ ಹತ್ರ ಒಂದು 501 ಅಥವಾ 101 ಅಥವಾ ನೀವು 1,000, 2,000, 5,000 ಈ ರೀತಿ ನಿಮ್ಮ ಹತ್ತಿರ ಎಷ್ಟು ಅಮೌಂಟ್ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಅದನ್ನು ನೀವು ಆ ಸಮಯದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಅಂದರೆ ಆ ಮುಯಿ ಕವರಲ್ಲೋ ಎನ್ವಲಪ್ ಕವರಲ್ಲೋ ಹಿಡಿ. ಅದನ್ನು ಇಡುವಾಗ ಸ್ವಲ್ಪ ಪಚ್ಚ ಕರ್ಪೂರ ಇಡಿ, ಇದ್ದರೆ ಪಚ್ಚ ಕರ್ಪೂರ ಹಾಗೂ ಬಿರಿಯಾನಿ ಲೀಫ್ ಚೆನ್ನಾಗಿದ್ದರೆ ಅದನ್ನು ಹಿಡಿ. ಅಥವಾ ಇಲ್ಲ ಅದು ಯಾವುದು ಸಮಯಕ್ಕೆ ನಮಗೆ ಸಿಗ್ತಾ ಇಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ಸಪ್ರೇಟ್ ಸಪ್ರೇಟು ನೀವು ಇಟ್ಟಿರ್ತೀರಲ್ವಾ ಆ ಕವರು, ಅದ್ರ ಒಳಗಡೆ ನೀವು ಎಷ್ಟೆಷ್ಟು ಸೇರಿಸಿಡ್ತೀರೋ ಆ ಮುಹೂರ್ತದಲ್ಲೇ ಇಡಬೇಕಾಗುತ್ತೆ ಅವ್ರ ಹೆಸರಲ್ಲೇ. ಅಂದರೆ ನೀವು ಯಾರ ಹತ್ರನೂ ತಗೊಂಡಿರ್ತೀರ, ಒಂದು 2,00,000 ತಗೊಂಡಿರ್ತೀರ ಅಂದ್ಕೊಳ್ಳಿ, ಅವ್ರಿಗೆ ಎಷ್ಟು ಕೊಡಬೇಕು, ಈ ಸಮಯಕ್ಕೆ ನಮ್ಮ ಹತ್ರ ಇಷ್ಟಿದೆ, ಒಂದು 100 ರೂಪಾಯಿ ಇದೆ ಅಂದ್ಕೊಳ್ಳಿ, 101 ರೂಪಾಯಿ ಅದ್ರ ಒಳಗಡೆ ಇಡಿ. ಈ ಇವ್ರಿಗೆ ನಾವು ಒಂದು 2,00,000 ಕೊಡಬೇಕಾಗಿದೆ ಕೈ ಸಾಲ ಅಂತ ಇವ್ರಿಗೆ ಅಂತಂದ್ಬಿಟ್ಟು ಆ ಸಪ್ರೇಟಾಗಿ ಇಡಿ. ಅಥವಾ ಲೋನ್,
ಈ ರೀತಿ ಸಪ್ರೇಟ್ ಸಪ್ರೇಟಾಗಿ ನೀವು ಆ ಯಣನವ ಆ ಮುಹೂರ್ತದಲ್ಲಿ ಈ ರೀತಿ ಮಾಡಿಕೊಂಡ್ರೆ ಒಂದು 5 ಮೈತ್ರೇಯಿ ಮುಹೂರ್ತಗಳಲ್ಲಿ ನೀವು ಈ ರೀತಿ ಫಾಲೋ ಮಾಡಿದ್ರೆ ನೀವು ಸಾಲಗಳು ಜಾಸ್ತಿ ಇರುತ್ತಲ್ವಾ ಅದನ್ನು ತೀರಿಸೋದಕ್ಕೆ ನಿಮಗೆ ಮಾರ್ಗಗಳು ಗೊತ್ತಾಗುತ್ತೆ ಸ್ನೇಹಿತರೆ. ದಾರಿ ದೇವರು ತೋರಿಸ್ತಾನೆ. ಒಂದೇ 1 ರೂಪಾಯಿ ಇಲ್ಲದೆ ಇರೋರು ಕೋಟ್ಯಾಧೀಶ್ವರ ಆಗ್ತಾರೆ ಅಂತ ಹೇಳ್ತೀವಿ ನೋಡಿ, 1 ಲಕ್ಷ ಅಂತ ಹೇಳ್ತೀವಿ. ನಿಜವಾಗ್ಲೂ ಅವ್ರ ಹತ್ರ 1 ರೂಪಾಯಿ ಇದ್ದಿರಲಿಲ್ಲ, ಆದರೂ ಹೆಂಗೆ ಇವರು ಇಷ್ಟೆಲ್ಲ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾಯಿದ್ದಾರೆ, ಎಷ್ಟು ಚೆನ್ನಾಗಿದ್ದಾರೆ ಅಂತೆಲ್ಲ ಒಬ್ಬೊಬ್ಬರನ್ನ ನೋಡಿದ್ರೆ ಆಶ್ಚರ್ಯ ಪಡ್ತೀವಿ ನೋಡಿ. ಆ ಥರ ನಿಮಗೆ ಒಂದು ದಾರಿ ಅನ್ನೋದು ಕಾಣಿಸುತ್ತೆ. ಸಾಲ ಬೇಗ ತೀರಿಸೋದಕ್ಕೆ ಮಾರ್ಗಗಳು ಸೃಷ್ಟಿಯಾಗುತ್ತೆ. ಈ ಪರಿಹಾರದ ಜೊತೆ ನೀವು ನಿಮ್ಮ ಮನೆಯಲ್ಲಿ ಸಕ್ಕರೆ ಡಬ್ಬದಲ್ಲಿ ಈ ಒಂದು ಮಂತ್ರವನ್ನು ಬರೆದು ಇಡಬೇಕಾಗುತ್ತೆ ನೋಡಿ. ಲಲಿತಂ ಶ್ರೀಧರಂ ಲಲಿತಂ ಭಾಸ್ಕರಂ ಲಲಿತಂ ಸುದರ್ಶನಂ ಅಂತ ಬರೆದುಬಿಟ್ಟು ಇದರಲ್ಲೂ ಕೂಡ ನಿಮಗೆ ಎಷ್ಟು ಹಣ ಮನೆಗೆ ಬರಬೇಕು ಅಂತ ನೀವೊಂದು ಪ್ಲ್ಯಾನ್, 1-5 ಲಕ್ಷನೋ 1-10 ಲಕ್ಷನೋ 2 ಲಕ್ಷನೋ ಇಷ್ಟು ಬಂದರೆ ನಮ್ಮ ಸಾಲ ತೀರುತ್ತೆ ಅಂತ ಒಂದು ಮೈಂಡಲ್ಲಿ ಇರುತ್ತಲ್ವ, ಅದನ್ನು ನೀವು ಕೆಳಗಡೆ ಆ ಮಂತ್ರದ ಜೊತೆ ಬರ್ಕೊಳ್ಳಿ, ಬಂದಿದೆ ಅಂತ ಬರ್ಕೊಳ್ಳಿ. ಆ ಬರೆದುಬಿಟ್ಟು ಸಕ್ಕರೆ ಬಾಕ್ಸ್ ಇರುತ್ತಲ್ವಾ, ನೀವು ಶುಗರ್ ಯೂಸ್ ಮಾಡ್ತೀರಲ್ವಾ, ಅದರ ಒಳಗಡೆ ನೀವು ನಿಮ್ಮ ಪಾಡಿಗೆ ನೀವು ಕೆಳಗಡೆಗೆ ಹಾಕ್ಬಿಟ್ಟು ಇಟ್ಬಿಡಿ. ಇನ್ನು ಯಾವಾಗಲೂ ಆ್ಯಸ್ ಯೂಶ್ವಲ್ ಮನೆಯಲ್ಲಿ ನೀವು ಕಾಫಿ ಟೀಗೆ ಏನಕ್ಕೆ ಬಳಸ್ಕೊಳ್ತೀರೋ ಬಳಸ್ಕೊಳ್ತಾ ಬನ್ನಿ. ಆ ಚೀಟಿ ಏನು ಮಾಡಬೇಕು ಅಂತ ಮಾತ್ರ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ, ಅದನ್ನು ಅದರ ಪಾಡಿಗೆ ಅದನ್ನು ಬಿಟ್ಬಿಡಿ. ಒಂದು 5-6 ಮೈತ್ರೇಯಿ ಮುಹೂರ್ತಗಳು ನೀವು ಮಾಡಿದ ಮೇಲೆ ನಿಮಗೆ ಒಂದು ಬದಲಾವಣೆ ಅಂತ ಚೇಂಜಸ್ ಆಗುತ್ತಲ್ವಾ, ಆ ಚೇಂಜಸ್ಸು ನಿಮಗೆ ಕಂಡಿದೆ, ಆ ಫೀಲ್ ಆಗ್ತಾ ಇದ್ದೀವಿ ನಾವು ಅನ್ನೋದಾದರೆ ಅದನ್ನು ನೀವು ತೆಗೆದುಬಿಟ್ಟು ಯಾರು ತುಳಿದೇ ಇರುವ ಜಾಗದಲ್ಲಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕಬಹುದು, ಅಥವಾ ನೀವು ಸಾಂಬ್ರಾಣಿ ಹಾಕ್ತಿರಲ್ವ ಮನೆಯಲ್ಲಿ ಅದರ ಒಳಗಡೆಗೂ ಕೂಡ ಇದನ್ನು ಪೀಸ್ ಮಾಡಿಬಿಟ್ಟು ಹಾಕಬಹುದು. ಸಾಲ ಕೊಟ್ಟಿರೋರು ಕೂಡ ನಮಗೆ ಸಾಲ ಇಷ್ಟು ಬರೋದಿದೆ ಅದು ಬಂದಿದೆ ಅಂತ ಬರ್ಕೊಳ್ಳಿ ಸ್ನೇಹಿತರೆ. ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ವಿಡಿಯೋನ ಪೂರ್ತಿ ನೋಡಿ. ನೋಡಿದಾಗ ನಿಮಗೆ ನಿಜವಾಗ್ಲೂ ಇದರಲ್ಲಿ ಕ್ಲಿಯರಾಗಿ ಎಲ್ಲ ತಿಳಿಸಿರ್ತೀನಿ. ಸಾಲ ಮಾಡ್ಕೊಂಡಿರೋರಿಗೂ ಹಾಗೂ ಸಾಲ ಕೊಟ್ಟಿರೋರಿಗೂ ಎರಡಿಗೂ ಇಲ್ಲಿ ಪರಿಹಾರ ಅನ್ನೋದು ಸಿಗುತ್ತೆ. ಇದನ್ನು ನೀವು ನಂಬಿಕೆಯಿಂದ ಈ ಒಂದು 5-6 ಮೈತ್ರೇಯಿ ಮುಹೂರ್ತಗಳು ಯಾರು ತಪ್ಪದೇ ಮಾಡ್ಕೊಳ್ತಾರೋ ಅವ್ರಿಗೆ ನಿಜವಾಗ್ಲೂ ಒಂದು ದಾರಿ ಬೇಗ ಕಾಣಿಸುತ್ತೆ. ಅಕಸ್ಮಾತ್ ನಿಮಗೆ ಅವರು ನಮಗೆ ಹತ್ತಿರದಲ್ಲೇ ಇದ್ದಾರೆ, ನಾವು ಗೂಗಲ್ ಪೇ ಫೋನ್ಪೇ ಏನಾದರೂ ಮಾಡಬಹುದಲ್ವಾ ಅಂತ ಅನ್ನಿಸಿದ್ರೆ ಆ ಸಮಯಕ್ಕೆ ನಿಜವಾಗ್ಲೂ ತಪ್ಪದೆ ಒಂದು 10-15 ಸಾವಿರ ಚಿಕ್ಕದಾಗಿ ನೀವು ಸಾಲ ಇಸ್ಕೊಂಡಿದ್ದೀರಿ ಅಂದರೆ ಅವ್ರಿಗೆ 1,000 ರೂಪಾಯಿ ಕೊಡ್ತೀವಿ ಅಂದರೆ ಒಪ್ಕೊಂಡ್ರೆ ಕೊಡಿ. ಇಲ್ಲ ನಾವು ಈ ಥರ ಒಂದು ಉಂಡಿಯಲ್ಲಿ ಅಥವಾ ಎನ್ವಲಪ್ ಕವರಲ್ಲೇ ಸೇರಿಸಿ ಇಡ್ತೀವಿ, 1-5-6 ಮೈತ್ರೇಯಿ ಮುಹೂರ್ತ ಆದಮೇಲೆ ನಮಗೆ ಅದ್ರ ಜೊತೆ ಇನ್ನಷ್ಟು ದುಡ್ಡು ಬಂದಾಗ ನಾವು ಕೊಟ್ಬಿಡ್ತೀವಿ ಒಂದೇ ಸರಿ ಅಂತ ಹೇಳೋದಾದ್ರೂ ತೊಂದರೆ ಇಲ್ಲ. ಯಾಕಂದರೆ ಆ ಮುಹೂರ್ತದಲ್ಲಿ ಯಾರಿಗೆ ಕೊಡಬೇಕು ಅಂತ ನೀವು ಮನಸ್ಸು ಮಾಡಿರ್ತೀರ ನೋಡಿ, ಅವ್ರ ಹೆಸರಲ್ಲಿ ನೀವು ಆ ಹಣನ ಅಲ್ಲಿ ಸೇರಿಸಿ ಇಟ್ಬಿಟ್ರೆ ಸಾಕು, ಅದು ನೀವು ಅವ್ರಿಗೆ ತಲುಪಿಸಿದ ರೀತಿನೇ. ಅದರಿಂದ ತಪ್ಪದೇ ಈ ಪರಿಹಾರನ ನೀವು ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಧನ್ಯವಾದಗಳು.